ಶಾಂತಿ, ನಿನ್ ಕಷ್ಟಕ್ಕಾಗೋರು ಯಾರೇ? ನಮ್ಮತ್ತೆ ಕೇಳಿದ್ದೆಲ್ಲ ಕೂಡ ದೇವತೆ ಅಂದೆ. ಈಗ ನೋಡು, ನೀನು ಕೊಡ್ತಿರೋದು ಅವಳ ಮಗನ್ನೇ. ಬರೀ ಮಗನ್ನ ಅಂತ ಯಾಕಂತೀಯ ಜಾನಕಿ? ಹುಚ್ಚ ಮಗ ಅನ್ನು. ಈ ಜನ್ಮದಲ್ಲಿ ನಿಮ್ಮತ್ತೆ ನಿನ್ನ ಮದುವೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಶಾಂತಿ, ಆದ್ರೆ ಮಾಡ್ತಿರೋದು ಸಂತೋಷನೇ. ಆದ್ರೆ ಎಂತ ಮದುವೆ? ಆ ವಿಜಯನ ಮದುವೆ ಆಗಕ್ಕೆ ಅಂತ ಬಂದಿರೋರೆಲ್ಲ ಚಟ್ಟ ಹತ್ತಿದ್ದಾರೆ ಅನ್ನೋದು ನೆನಪಿದೆ ತಾನೆ? ನೀನು ನಾಗೇಶ್ವರಿ ಮನೆ ಸೊಸೆ ಅನ್ನೋ ಪಟ್ಟ ಹತ್ತಕ್ಕೆ ಹೋಗ್ತಿದ್ಯೋ ಇಲ್ಲ ಚಟ್ಟ ಹತ್ತಕ್ಕೆ ಹೋಗ್ತಿದ್ಯೋ ನನಗಂತೂ ಗೊತ್ತಾಗ್ತಿಲ್ಲಮ್ಮ. ಶಾಂತಿ, ನಿನ್ಗೆ ಈ ಥರ ಗತಿ ಬರಬಾರ್ದಿತ್ತು ಕಣೆ. ಲೇ ಶಾಂತಿ, ನನಗೆ ಚಿಗುರು ಮೀಸೆ ಹುಡುಗನ್ನ ತರ್ತಾರೆ, ಅವನು ರಾಜನ ಥರ ಬರ್ತಾನೆ, ನನ್ನನ್ನು ರಾಣಿ ಥರ ನೋಡ್ಕೋತಾನೆ, ಅವನ ಎದೆಗೂಡಲ್ಲಿ ಇಟ್ಕೊಂಡು ನನ್ನನ್ನು ಮುದ್ದಾಡ್ತಾನೆ. ಅವನ ಎದೆಗೂಡಿನ ಗುಬ್ಬಚ್ಚಿ ನಾನು, ನಮ್ಮತ್ತೆ ಪಾಲಿನ ಪಾಪಚ್ಚಿ ಅಂತಿದ್ಯಲ್ಲೇ. ಶಾಂತಿ, ನೀನಿವಾಗ ನಿಜವಾಗ್ಲೂ ಪಾಪಚ್ಚಿನೇ ಕಣೆ. ಇವಳು ಪಾಪಚ್ಚಿ ಗುಬ್ಬಚ್ಚಿನೇ ಕಣೆ, ಆದರೆ ಇವಳ ಅತ್ತೆ ಗಿಡುಗ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಗಿರ್ಜಾ, ನೀನು ಆಡ್ತಿರೋ ಮಾತು ಸರಿ, ಆದರೆ ರೀತಿ ಸರಿ ಇಲ್ಲ. ರೀ ಕಮಲಮ್ಮ, ನಿಮ್ಮ ಯಜಮಾನ್ತಿ ಮಾಡ್ತಿರೋದೇ ತಪ್ಪು ಕಣ್ರಿ. ಲೇ ಶಾಂತಿ, ನಿನ್ನ ಜೀವನನ ಹಾಳು ಮಾಡ್ಕೋಬೇಡ ಕಣೆ. ಸಿಂಧೂರ್ ಒಂದು ಬಳೆ ಅಲ್ವಾ? ಇವಳು ಯಾಕೆ ಹಾಕೊಂಡಿದ್ದಾಳೆ? ಕಾಣಿಸ್ಕೊಂಡ್ರೆ ಎಂತವ್ರಿಗೂ ಭಯ ಆಗುತ್ತೆ. ಹೌದು, ದೇವಸ್ಥಾನದಲ್ಲಿ ಕಾಣಿಸ್ಕೋಬೇಕಾಗಿದ್ ನೀನು, ಇಲ್ಲೇನಕ್ಕೆ ಕಾಣಿಸ್ಕೊಂತಿದ್ಯಾ? ದೇವಸ್ಥಾನದಲ್ಲಿ ಇರ್ಬೇಕಾಗಿದ್ ನೀವು, ಇಲ್ಲೇನ್ ಮಾಡ್ತಿದ್ದೀರಾ? ಸ್ವಲ್ಪ ಬೇಜಾರಾಗಿದೆ ಕಣೆ. ಯಾಕೋ ಬಂಗಾರಿ, ನಾನಿಲ್ಲ ಅಂತನಾ? ನೀನು ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಡಿಯರ್, ನನ್ನ ಹೃದಯದಲ್ಲಿ ಅಂಟ್ಕೋಬಿಟ್ಟಿದ್ಯಾ. ನಾನೊಂಥರ ನಿನ್ನ ಹಳೆ ಜನ್ಮದ ಪಾಪ ಅಂತ ಅನ್ಕೋ ಅಜ್ಜಿ. ಅಜ್ಜಿ ಅಲ್ಲ, ಅಜಯ್. ಓಕೆ ಮಿಸ್ಟರ್ ಅಜಯ್, ಜನ್ಮ ಕಳೆದು ಎಲ್ಲ ತೊಲಗಿದ್ರು ಪಾಪ ಮಾತ್ರ ತೊಲಗಲ್ವಂತೆ, ಸೊ ನನ್ನ ಪಾಪ. ಬಳೆ ತುಂಬ ಚೆನ್ನಾಗಿದೆ. ಯಾರು ನೀವು? ಸಿಂಧೂರ ಗಂಡ ವಿಜಯ್. ನಂಗೆ ಸಿಕ್ಕಾಪಟ್ಟೆ ಕೋಪ ಇತ್ತು, ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಅದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ಇಷ್ಟಕ್ಕೂ ಸಿಂಧೂರ ಯಾರು? ಏ ಕಳ್ಳಿ, ನನ್ನ ಹತ್ರ ನನ್ನ ಅಟ್ಕಾಡ್ತೀಯ? ಸಿಂಧೂರ ಗೊತ್ತಿಲ್ವ ನಿಮಗೆ? ಅವಳೇ ನನ್ನ ಹೆಂಡತಿ, ಅವಳೇ ನಿನಗೆ ಈ ಬಳೆ ಕೊಟ್ಟಿರೋದು. ಯೋ, ಈ ಬಳೆ ನನ್ನ ಗಂಡ ಕೊಡ್ಸಿರೋದು. ಸುಳ್ಳು ಸುಳ್ಳು ಸುಳ್ಳು, ನನಗೆ ಗೊತ್ತು ಇದು ಸಿಂಧೂರನ ಕೊಟ್ಟಿರೋದು ನಿಮಗೆ. ಹೇಳು ಏನೇನು ಹೇಳೋದು ಅವಳು? ನಿಂತ್ಕೋ ನಿಂತ್ಕೋ,
ಸಿಂಧೂರ ಕೇಳ್ತಾರೆ. ರಂಗ್ ಬಳ ಕೊಟ್ಲು ಕೃಷ್ಣ ಬರ್ತೀನಿ ಇವತ್ತು ರಾತ್ರಿ ಸಿಂಧೂರನ್ ಕರ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ನನಗೆ ನನ್ನ ಬಳೆ ಬೇಕು. ಅಂದ್ರೆ ನಾನು ಪಾಪಿನಾ? ಹೌದು ಅಜ್ಜು ಡಾರ್ಲಿಂಗ್, ನಾನು ಮತ್ತೆ ನೀನು. ಆ ಪಾಪದ ಹಣ್ಣು ಯಾವಾಗ ತಿನ್ನೋದು ಡಿಯರ್? ನನ್ನ ಮುದ್ದು ಲವರ್. ನಮ್ಮಿಬ್ರು ಮದ್ವೆ ಆದ್ಮೇಲೆ. ಅದ್ ನನಗೆ ಗೊತ್ತು ಬಂಗಾರ. ಅದೇ ಯಾವಾಗ? ನಮ್ಮಮ್ಮ ಒಪ್ಪಿದ್ಮೇಲೆ. ಅವ್ರು ಯಾವಾಗ ಒಪ್ತಾರೆ? ನಮ್ಮಿಬ್ರು ಪ್ರೀತಿ ವಿಷಯನ ನಮ್ಮಮ್ಮಂಗ್ ಹೇಳಿದ್ಮೇಲೆ. ಅವ್ರಿಗೆ ಯಾವಾಗ ಹೇಳ್ತೀವಿ ಚಿನ್ನ? ಅದಕ್ಕೆ ತಾನೇ ನಾವು ಉತ್ಸವಕ್ಕೆ ಬಂದಿರೋದು. ಅದೇ ಟೈಮ್ ನೀನು ಇಲ್ಲಿದ್ರೆ ನಾನು ಮದುವೆ ಆಗೋ ಹುಡುಗಿ ನೀನೆ ಅಂತ ನಮ್ಮಮ್ಮಂಗ್ ತೋರಿಸ್ದಂಗಾಗುತ್ತಲ್ಲ. ಮತ್ತೆ ಬಾ, ನೇರವಾಗಿ ನಿಮ್ಮ ಅಮ್ಮನ ಹತ್ರ ಹೋಗೋಣ, ಅವ್ರ ಕಾಲಿಗೆ ಬೀಳೋಣ, ಅವ್ರು ಒಪ್ಪಿದ್ರೆ ಅಲ್ಲೇ ಹಾರ ಬದಲಾಯಿಸ್ಕೊಳ್ಳೋಣ. ಚಿನ್ನು, ಸದ್ಯಕ್ಕೆ ಆ ವಿಷಯನ ಪ್ರಸ್ತಾಪ ಮಾಡೋಕ್ಕಾಗಲ್ಲ. ಯಾಕೆ? ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕೋ? ನನ್ನನ್ನು ಬಿಟ್ಟು ಹಳ್ಳಿಲಿ ಯಾವ್ದಾದ್ರು ಬೇರೆ ಹುಡುಗಿ ನೋಡ್ಕೊಂಡಿದ್ಯಾ? ನಮಸ್ಕಾರ ದೇವರು. ಪ್ರತಿ ವರ್ಷವೂ ತಪ್ಪಿರೋ ಹಾಗೆ ತಾಯಿ ಮೆರವಣಿಗೆ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಪ್ರತಿ ವರ್ಷವೂ ಇಂಥ ಸಮಯದಲ್ಲಿ ಊರ್ಗೊಂದು ಸಂತೋಷ ಸುದ್ದಿ ಹೇಳೋ ವಾಡಿಕೆ. ಆದರೆ ಈ ವರ್ಷ ಗೊತ್ತಾಯ್ತು, 5 ವರ್ಷದ ಮುಂಚೆ ನಮ್ಮ ಅತ್ತಿಗೆ ಅಮ್ಮವರು ರಾಜಬೀದಿನ ಮಾಡಿಸಿದ್ರು. ಹೋದ ವರ್ಷ ಪಲ್ಲಕ್ಕಿ ದೇವರಿಗೋಸ್ಕರ ಬಂಗಾರದ ಪ್ರಭಾವಳಿ ಮಾಡಿಸ್ಕೊಟ್ಟಿದ್ರು. 3 ವರ್ಷಕ್ಕೆ ಮುಂಚೆ ಬಡ ಮಕ್ಕಳಿಗೋಸ್ಕರ ಶಾಲೆನ ಕಟ್ಸ್ಕೊಟ್ಟಿದ್ರು. ಈ ವರ್ಷ ನಮ್ಮ ಅತ್ತಿಗೆ ಅಮ್ಮವರು ಯಾವ ಸಂತೋಷದ ವಿಷಯ ಹೇಳ್ತಾರೆ ಅಂತ ತಾನೆ ನಿಮ್ಮ ಪ್ರಶ್ನೆ? ಈ ವರ್ಷನು ಸಂತೋಷದ ಸುದ್ದಿ ಇದೆ. ಸಂತೋಷ ಅಂದ್ರೆ ಬೆಳಕಿಲ್ಲದವ್ರಿಗೆ ಬೆಳಕು ಅಂತ ಅರ್ಥ. ಅದಕ್ಕೆ ನನ್ನ ಮನೇಲಿರೋ ಶಾಂತಿನ ನನ್ನ ದೊಡ್ಡ ಮಗ ವಿಜಯ್ ಕೊಟ್ಟು ಮದುವೆ ಮಾಡಿಸ್ತಿದ್ದೀನಿ. ಶಾಂತಿನೇ ನನ್ನ ಮನೆಗೆ ದೊಡ್ಡ ಸೊಸೆ ಆಗಿ ಬರ್ತಾಳೆ. ಶಾಂತಿ ಬಾಮ್ಮ ಇಲ್ಲಿ. ಇವಳೆ ಶಾಂತಿ, ಈ ಕಲ್ಲೂರು ನಾಗೇಶ್ವರಿ ದೇವಿ ಮನೆಗೆ ದೊಡ್ಡ ಸೊಸೆ. ಅದಕ್ಕೆ ಇವತ್ತು ಪಲ್ಲಕ್ಕಿಗೆ ಆರ್ತಿ ನಾನು ಬೆಳಗಿದ್ರೆ ಅನ್ನದಾನದ ಪ್ರಾರಂಭ ಶಾಂತಿಯಿಂದ ಆಗುತ್ತೆ. ಅತ್ತೆ, ನೀವು ನಂಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀರಾ, ನನ್ನಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದೀರಾ, ನನ್ನ ಕೈಲಿ ಅನ್ನದಾನದಂತ ಒಳ್ಳೆ ಕೆಲಸ ಮಾಡಿಸ್ತಿದ್ದೀರಾ. ಇದು ನಿಮ್ಮ ಒಳ್ಳೆತನ ಅತ್ತೆ. ಈ ಅನಾಥೆಗೆ ಮನೆ ಮೊದಲನೇ ಸೊಸೆ ಜವಾಬ್ದಾರಿ ಕೊಡ್ತಿದ್ದೀರಾ. ಈ ಜೀವ ನಿಮ್ಮದು ಅತ್ತೆ, ನಿಮಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ. ಜೀವನದಲ್ಲಿ ನಿಮಗೇನು ತೊಂದರೆ ಆಗದೇ ಇರಲಿ, ಆಗೋದೇ ಆದರೆ ಆ ತೊಂದರೆ ನನಗೆ ಆಗಲಿ ಅತ್ತೆ. ಮನೆ ಪರಿಸ್ಥಿತಿ ಸರಿ ಇಲ್ಲ ನಿತ್ಯ. ಅದೇಗೋ ಈಗಲೇ ಸರಿ ಇರಲ್ಲ. ನಾ ನಿನ್ ಕೈ ಹಿಡ್ದು ನಿಮ್ಮನೆ ಸೊಸೆ ಆಗಿ ಬಂದು ಆಮೇಲೆ ನಿಮ್ಮನೆ ಪರಿಸ್ಥಿತಿ ಕೆಡಿಸ್ಬೇಕು ಅಂತಿದ್ದೀನಿ. ನೀನ್ ನೋಡಿದ್ರೆ ಈಗ ತಮಾಷೆ ಮಾಡ್ಬೇಡ ನಿತ್ಯ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು ಸೀರಿಯಸ್ ಆಗೇ ಕೇಳ್ತಾ ಇರೋದು. ಇಡೀ ಊರು ಉತ್ಸವದಲ್ಲಿ ಮುಳುಗಿದೆ, ಮನೆಯವರೆಲ್ಲ ಬಂದಿದ್ದಾರೆ, ನಮ್ ಲವ್ ವಿಷಯ ಮಾತಾಡೋದಕ್ಕೆ ಇದೇ ಸರಿಯಾದ ಸಮಯ ಅಂತ ನನ್ನ ಅಲ್ಲಿಂದ ಇಲ್ಲಿ ಕರೆಸಿ ಸದ್ಯಕ್ಕೆ ಈ ವಿಷಯ ಮಾತಾಡೋದು ಬೇಡ ಅಂತಿದೆಯಲ್ಲ. ಹೀಗೆ ಹೇಳಕ್ ಆಗಲ್ಲ ನಿತ್ಯ, ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ಅಣ್ಣ ವಿಜಯ್ನ ಮದ್ವೆ ಮಾತುಕತೆ ನಡೀತಿದೆ. ನಡೀಲಿ ಬಿಡು, ನಿಮ್ಮ ಅಣ್ಣನ ಮದ್ವೆ ಆದ್ರೆ ನಮ್ ಲೈನ್ ಕ್ಲಿಯರ್ ಆಗುತ್ತಲ್ಲ. ಇಲ್ಲ ನಿತ್ಯ, ಈ ಮದ್ವೆ ಆಗ್ಬಾರ್ದು. ಈ ಮದ್ವೆ ಆದ್ರೆ ಶಾಂತಿ ಜೀವನ ಹಾಳಾಗುತ್ತೆ. ಶಾಂತಿನ? ಅವಳು ಯಾರು? ಅವಳು ನಮ್ಮಮ್ಮ ಬೆಳೆಸಿರೋ ಅನಾಥ ಮಗಳು. ಇವತ್ತು 1000 ಕನಸುಗಳನ್ನ ಇಟ್ಕೊಂಡಿರೋ ಮದುವೆ ವಯಸ್ಸಿನ ಹುಡುಗಿ. ನಮ್ಮಮ್ಮ ಅಂದ್ರೆ ಅವಳ ಪಾಲಿಗೆ ದೇವ್ರು. ಹಾಗಾದ್ರೆ ನನ್ನ ಪಾಲಿಗೆ ಶತ್ರು. ಏನು? ಅದೇ ಕಣೋ, ನಾನ್ ನಿನ್ ಕೈ ಹಿಡ್ದು ನಿಮ್ ಮನೆಗ್ ಬಂದ್ಮೇಲೆ ನಿಮ್ ತಾಯಿನ ನಾನ್ ತಾನೇ ದೇವ್ರ ತರ ನೋಡ್ಕೋಬೇಕು? ನಾನ್ ಬರೋದ್ಕಿಂತ ಮುಂಚೆ ಅವಳು ಪ್ರತಿಸ್ಪರ್ಧಿ ಇದ್ದಾಳೆ ಅಂದ್ರೆ ಅವಳು ನನ್ ಶತ್ರು ಇದ್ದಂಗೆ ಅಲ್ವಾ? ನಿತ್ಯಾ ಪ್ಲೀಸ್, ನೀನೇ ಮಾತಾಡ್ತಾ ಇರ್ತೀಯ ಅಥವಾ ನನ್ನೂ ಮಾತಾಡಕ್ ಬಿಡ್ತೀಯಾ? ಮಾತಾಡು ಮಾತಾಡು.
ಮಣ್ಣಿನ ಮೊದಲೇ ತೀರ್ಕೊಂಡಾಗಿಂದ ಅವನು ಮನುಷ್ಯನಾಗೇ ಇಲ್ಲ. ನಮ್ಮ ಅತ್ತಿಗೆ ಸಿಂಧೂರ ಇನ್ನೂ ಬದುಕಿದ್ದಾರೆ, ಬದುಕಿ ಜೀವಂತವಾಗಿ ಅವನ ಜೊತೆಯಲ್ಲಿದ್ದಾರೆ ಅನ್ಕೊಂಡಿದ್ದಾನೆ. ಯಾವಾಗಲೂ ವಿಚಿತ್ರವಾಗಾಡ್ತಾನೆ. ಯಾವಾಗ ಮನುಷ್ಯನಾಗಿರ್ತಾನೋ, ಯಾವಾಗ ರಾಕ್ಷಸನಾಗ್ತಾನೋ ಒಂದೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ನಮ್ಮಮ್ಮ ಅವನಿಗೊಂದು ಬೇರೆ ಮದುವೆ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದು ಹುಡುಗಿರೆಲ್ಲ ಸಾಯ್ತಾ ಇದ್ದಾರೆ. ಈಗ ಶಾಂತಿನೂ ಸಾಯ್ತಾಳೆ ಅಂತ ಅನ್ಕೋತಿದ್ಯಾ? ಹೌದು ನಿತ್ಯ, ನಮ್ಮ ಮನೆಗೆ ಒಳ್ಳೇದಾಗ್ಲಿ ಅನ್ನೋ ಒಂದೇ ಕಾರಣಕ್ಕೆ ಗೊತ್ತಿದ್ದು ಗೊತ್ತಿದ್ದು ಒಂದು ಒಳ್ಳೆ ಜೀವನ ಬಲಿ ಕೊಟ್ರೆ ಹೇಗೆ ಹೇಳು? ಅವಳು ಶತ್ರು ಬಲಿನೆ, ಆ ಹುಚ್ಚನ್ ಕಟ್ಕೊಂಡ್ರು ಬಲಿನೆ. ನಾನು ತಿಳಿ ಹೇಳಿದ್ರು ಅವಳು ಕೇಳ್ತಾ ಇಲ್ಲ, ನಮ್ಮಮ್ಮ ಹೇಳಿದ ಮಾತೆ ಸರಿ ಅಂತಿದ್ದಾಳೆ, ಅವ್ರು ಹೇಳಿದ ಮಾತೆ ದೇವ್ರ ಬಾಯಲ್ಲಿ ಬಂದ ಮಾತು ಅಂತಿದ್ದಾಳೆ. ಅಂದ್ರೆ ನಿಮ್ಮಮ್ಮ ಶಾಂತಿ ಪಾಲಿಗೆ ದೇವ್ರು? ಆದ್ರೆ ಆ ಶಾಂತಿಗೆ ಸಿಕ್ಕಾಪಟ್ಟೆ ನಿಯತ್ ಇದೆ ಅನ್ಸುತ್ತೆ. ಆ ನಿಯತ್ತೆ ಇವತ್ತು ಅವಳು ಕುತ್ಕೆಗೆ ತಂದಿರೋದು, ಅವಳ ಕನಸುಗಳನ್ನ ನುಚ್ಚು ನೂರ್ ಮಾಡ್ತಾ ಇರೋದು. ಉತ್ಸವ ಅಲ್ಲಿ ನಡೀತಿರ್ಬೇಕಾದ್ರೆ ನೀವ್ ಇಲ್ಲೇನ್ ಮಾಡ್ತಿದ್ದೀರ? ಅಮ್ಮವ್ರು ಕರೀತಿದ್ದಾರೆ. ನಡಿ ಕಮಲಮ್ಮ, ಬರ್ತೀನಿ. ಸರಿ. ಇವರು ಈ ಉತ್ಸವ ಮೂರ್ತಿ ನೋಡೋದಕ್ಕೆ ಪೇಟೆಯಿಂದ ಬಂದಿದ್ದೀನಿ. ಕಮಲಮ್ಮ ಇಲ್ಲಿ ನಡೀತಾರ ಉತ್ಸವ ನೋಡಕ್ಕೆ ಬೆಂಗಳೂರಿಂದ ಬಂದಿದ್ದಾಳೆ ನಿತ್ಯ ಅಂತ ನನ್ನ ಫ್ರೆಂಡ್. ನಮಸ್ಕಾರ ಕಮಲಮ್ಮ. ನಿಮ್ಮನ್ನ ಇದಕ್ ಮುಂಚೆ ಎಲ್ಲೋ ನೋಡಿದ್ದೀನಿ. ಇದೇ ಊರ ಅಥವಾ ಅಕ್ಕಪಕ್ಕದ ಊರ? ಕಮಲಮ್ಮ ಇವಳು ಬೆಂಗಳೂರು ಹುಡುಗಿ, ಇದೇ ಮೊದಲನೇ ಸರಿ ಹಳ್ಳಿಗೆ ಬಂದಿರೋದು. ಇವಳನ್ನೆಲ್ಲ ನೋಡಿರಕ್ಕೆ ಸಾಧ್ಯ ಹೇಳು? ನಡಿ ನಡಿ, ಬರ್ತೀನಿ. ಸರಿ ಸರಿ, ಬೇಗ ಬನ್ನಿ. ಅಮ್ಮ ನೀನು ಬಾರಮ್ಮ. ಏನು ಉತ್ಸವನೋ ಏನು, ಎಲ್ಲ ನಾಗೇಶ್ವರಿ ದೇವಿ ಸಂಭ್ರಮವೇ ಆಗಿತ್ತು. ಮತ್ತು ಮಾತಾಡೋಣ, ಅವ್ರ ಮನೆ ಟಿವಿ ಬಿದ್ದ ಕಷ್ಟ. ಏನು ಕಷ್ಟ? ಆ ತಾಯಿನೇ ಆ ಶಾಂತಿಯನ್ನು ಹುಡುಗಿಗೆ ಕಷ್ಟ ಕೊಡ್ತೀನಿ ಅಂತ ಊರವ್ರ ಮುಂದೆಲ್ಲ ಹೇಳಾಯ್ತಲ್ಲ. ಅಂದರೆ ಆ ನಾಗೇಶ್ವರಿ ದೇವಿ ದೊಡ್ಡ ಮಗ ವಿಜಯನಿಗೂ ಅವ್ರ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ದಾಳಲ್ಲ ಅನಾಥ ಹುಡುಗಿ ಶಾಂತಿ, ಅವಳಿಗೂ ಮದುವೆ ಅಂತ. ಅಲ್ಲ, ಇಂಥ ಅನ್ಯಾಯಗಳನ್ನೆಲ್ಲ ನನ್ನ ಕೈಲಿ ಸಹಿಸೋಕ್ಕೆ ಆಗಲ್ಲ ಕಣೋ ರಮೇಶ. ನಾನೇನಾದರೂ ವಯಸ್ಸಲ್ಲಿ ಇದ್ದಿದ್ರೆ ಅದು ಏನು ಮಾಡಿಬಿಡ್ತಿದ್ನೋ ಗೊತ್ತಿಲ್ಲ. ಅಲ್ಲ, ಆ ನಾಗೇಶ್ವರಿ ಸ್ವಲ್ಪನಾದರೂ ಬುದ್ಧಿ ಬೇಡವ? ಇಂಥ ಚಿಕ್ಕ ವಯಸ್ಸು ಹುಡುಗಿನ ಆ ಹುಚ್ಚು ವಿಜಯನಿಗೆ ಕೊಟ್ಟು ಮದುವೆ ಮಾಡ್ತಾರಂತೆಲ್ಲೋ. ಅಲ್ಲ, ಇದೆಂತ ಅನ್ಯಾಯನೋ ರಮೇಶ. ಪರವಾಗಿಲ್ಲ ಕಣೋ ಅಜ್ಜು, ನಿನಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ. ಈಗ ಅರ್ಥ ಆಯ್ತಾ? ಹ್ಞೂ. ಮತ್ತೆ ನಿನ್ನಲ್ಲಿ ಕರೆದಿದ್ದು ನಿಮ್ಮಮ್ಮ, ಅದನ್ನು ಓಡಾಡ್ ಬಂದು ಹೇಳಿದ್ದು ಕಮಲಮ್ಮ. ನೀನೇನೋ ಸಡನ್ ಆಗಿ ಹೋಗ್ಬಿಡ್ತೀಯ ಅಂತ ಅನ್ಕೊಂಡ್ರೆ ನೀ ನನ್ ಜೊತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನನ್ ಜೊತೆನೆ ಬರ್ತಾ ಇರೋದ್ ನೋಡಿದ್ರೆ ನಿಮ್ಮ ಅಮ್ಮನ್ಕಿಂತ ಜಾಸ್ತಿ ನನ್ ಮೇಲೆ ನಿಂಗ್ ಪ್ರೀತಿ ಅಲ್ವಾ? ಲೇ, ನೀನ್ danger.com ಕಣೆ. ಅಲ್ಲ, ಮದ್ವೆಗ್ ಮುಂಚೆನೆ ಅಮ್ಮ ಹೆಚ್ಚ ಅಥವಾ ಹೆಂಡತಿ ಹೆಚ್ಚ ಅನ್ನೋ ಪ್ರಶ್ನೆ ತನ್ ಮುಂದೆ ಇಡ್ತಿದ್ಯಾ? ನಾನ್ ಪ್ರಶ್ನೆ ತನ್ ಮುಂದಿಡೋಳಲ್ಲ, ಉತ್ತರನ ಕಂಡ್ಕೊಳ್ಳೋಳು. ನಂಗೆ ಉತ್ತರ ಸಿಕ್ಕಿದೆ ಅಜ್ಜು. ಅದೇನೋ ಅಗ್ನಿಕುಂಡ ಕಣೆ. ಇಲ್ಲಿ ಪಲ್ಲಕ್ಕಿ ಶುರು ಆದ್ಮೇಲೆ ಅಲ್ಲಿ ಜನ ಅಗ್ನಿಕುಂಡ ಕಿಳಿಯೋಕ್ ಶುರು ಮಾಡ್ತಾರೆ. ಚಪ್ಪಲ್ ಹಾಕೊಂಡ ಬರೀ ಕಾಲಲ್ಲ, ಬರೀ ಕಾಲಲ್ಲಿ. ಓ ಗಾಡ್, ನಿಮ್ ಅಣ್ಣಂಗ್ ಮಾತ್ರ ಅಲ್ಲ, ನಿಮ್ ಊರಲ್ಲಿ ಇರೋರಿಗೆ ಎಲ್ಲಾರ್ಗೂ ಹುಚ್ಚು, ಕಾಲ್ ಸುಟ್ಟು ಹೋಗಲ್ವೇನೋ. ಅಕ್ಕೇನಮ್ಮ, ಕೆಲವೊಬ್ರು ಅನ್ಕೊಂಡಿದ್ದಾಯ್ತು ಅಂತ ಕೆಂಡ ತುಳಿತಾರೆ, ಇನ್ ಕೆಲವರು ಅನ್ಕೊಂಡಿದ್ದಾಗ್ಲಿ ಅಂತ ಕೆಂಡ ತುಳಿತಾರೆ. ಅಂದ್ರೆ ಕೆಂಡದ ಮೇಲೆ ನಡೆದ್ರೆ ಅನ್ಕೊಂಡಿದ್ದೆಲ್ಲ ಆಗತ್ತಾ? ಆಗದೆ ಇರೋಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಮ್ಮೂರ್ ದೇವ್ರು ತುಂಬಾ ಪವರ್ಫುಲ್ಲು. ಎಷ್ಟು ಪವರ್ಫುಲ್! ಯಾಕೆ ನಿಂತ್ಕೊಂಡೆ? ಹಲೋ, ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಹೋಗೋಣ. ನೀವಿನ್ನೂ ಇಲ್ಲೇ ಇದ್ದೀರಾ? ಈಗ ಪಲ್ಲಕ್ಕಿಗೆ ಆರತಿ ಎತ್ತೋ ಹೊತ್ತು, ಆರತಿ ಮುಗಿದ್ರೆ ತಾನೇ ಉತ್ಸವ ಶುರು. ನಿಮ್ಮನ್ನ ಕರ್ದಿಲ್ಲ ಅಂತ ಅಮ್ಮವ್ರು ನನ್ನ ಮೇಲೆ ರೇಗ್ತಿದ್ದಾರೆ ಗೊತ್ತಾ? ಬೇಗ ಬನ್ನಿ, ಬೇಗ ಬಾಮ. ಏನೋ ಹೇಳ್ತಾ ಇದ್ರಿ, ಏನದು? ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನಾಥ ಹುಡುಗಿ ಶಾಂತಿಗೂ ಆ ಉಚ್ಚ ವಿಜಯ್ಗೂ ಮದುವೆ ಮಾಡಿಸ್ತಾಳೆ ಅಂತ ಅವ್ರಮ್ಮ. ಏನು ಎಷ್ಟು ಸಲಿಯಪ್ಪ ಹೇಳೋದು? ಅಣ್ಣ ನೀವಾ? ನಾನೇ ವಿಜಯ್. ನನಗೆ ಹುಚ್ಚಿಲ್ಲ,
ಹುಚ್ಚರಿ ಯಾರು ಹುಚ್ಚಿದೆ ಅಂತ ಹೇಳ್ಕೊಳ್ಳೋದಿಲ್ಲ. ಏನ ಅಣ್ಣ ನೀವೇನು ಹೇಳಿದ್ರಿ ಕೇಳಿಸ್ತಿಲ್ಲ, ಅದು ಇನ್ನೊಂದ್ಸಲ ಹೇಳಿ ಅಂದೆ ಅಣ್ಣ. ಅದೇ ನಾನು ವಿಜಯ್, ನನಗೆ ಹುಚ್ಚಿಲ್ಲ, ಆಮೇಲೆ ನನಗೆ ಮದುವೆ ಆಗಿದೆ, ಇನ್ನೊಂದು ಮದುವೆ ಆಗ್ತಿಲ್ಲ ನಾನು. ಸಾಕು ಸುಮ್ಮನಿರಣ್ಣ, ಇನ್ ವಿಷಯ ಊರು ತುಂಬ ಹರಿದಾಡ್ತಾ ಇದೆ. ನಿಮ್ಮಮ್ಮ ದೇವಸ್ಥಾನದ ಮುಂದೆ ನಿಂತು ನಿಮ್ಮ ಮದುವೆ ಮಾಡ್ತೀನಿ ಅಂತ ಹೇಳಿದಾಳೆ. ನಿಮ್ಮ ಮದುವೆಯಿಂದ ಊರಿಗೆ ಒಳ್ಳೇದಾಗುತ್ತಂತೆ. ನಮ್ಮಮ್ಮಗೆ ಏನಾದ್ರು ಇಷ್ಟ, ನನ್ನ ಹೆಂಡತಿ ಸಿಂಧೂರ ಬದುಕಿರ್ಬೇಕಾದ್ರೆ ಇನ್ನೊಂದು ಮದುವೆ ಹೇಗೆ ಮಾಡ್ತಾರೆ? ಯಾರಿಗೆ ಗೊತ್ತಣ್ಣ? ಗೊತ್ತಿಲ್ಲ, ತಪ್ಪಿಗಿರ್ಬೇಕು. ಬಾಯಿ ಬಂದು ಎಲ್ಲ ಮಾತಾಡ್ತೀಯ, ನಾನು ಇದನ್ನ ಮುಗಿಸ್ತೀನಿ. ಎರಡೂ ಆಗ್ತಿರೋದು ಒಳ್ಳೇದಕ್ಕೆ, ಎರಡು ಕಡೆ ಧೈರ್ಯ ಮಾಡಬೇಕು. ನಾನು ಮಾಡಾಗಿದೆ, ನೀನು ಮಾಡಬೇಕಾಗಿದೆ. ಅಂದರೆ ನಮ್ಮಿಬ್ರು ಪ್ರೀತಿ ವಿಷಯನ ಅಮ್ಮಂಗೆ ಇವತ್ತು ಹೇಳ್ಬಿಡ್ಬೇಕನ್ನೋ ಪಾಯಿಂಟಿಗೆ ತಾನೇ ಬರ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಪಾಯಿಂಟ್ ಅನ್ನೋದಿಟ್ಟರೆ ತಾನೇ ವಿಷಯ ಮುಂದುವರಿಯೋದಕ್ಕೆ ಸಾಧ್ಯ. ನಾನು ನಿರ್ಧಾರ ಮಾಡಾಗಿದೆ, ನಾನು ಅಂದ್ಕೊಂಡಿದ್ದೇ ಆಗತ್ತೆ. ಅದಕ್ಕೆ ನಿಮ್ಮೂರು ದೇವರೇ ಅವಕಾಶ ಮಾಡಿಕೊಡ್ತಾರೆ. ಪ್ರೀತಿಗೋಸ್ಕರ, ನನ್ನನ್ನು ಮದುವೆ ಆಗೋಕ್ಕೋಸ್ಕರ ನೀನು ಕೆಂಡದ ಮೇಲೆ ನಡೆಯೋ ಅರ್ಕೆ ಹೊತ್ತ ಮೇಲೆ ನಾನು ಇಷ್ಟು ಮಾಡೋಕ್ಕಾಗಲ್ವಾ ನಿತ್ಯ? ನಮ್ಮಿಬ್ಬರು ಪ್ರೀತಿನ ಈಗಲೇ ಅಮ್ಮನ ಹತ್ರ ಹೋಗಿ ಹೇಳ್ತೀನಿ. ಅತ್ತಿಗೆಮ್ಮ ಅವರೇ, ಕರ್ಪೂರ ಖಾಲಿ ಆಗ್ತಿದೆ ಹೊರತು ಎಲ್ಲ ನಿನ್ನ ಮಗರ ಪತ್ತೆನೇ ಇಲ್ಲ. ಆ ಕಮಲಮ್ಮ ಅವನ್ನ ಹುಡುಕ್ತಿದಾರಾ ಇಲ್ಲ ಬರೀ ಸುತ್ತಾಕೊಂಡು ಇಲ್ಲಿ ಬಂದು ಸೊಳ್ಳೆ ಹೇಳ್ತಿದಾರ? ಏನೋಪ್ಪ, ಆ ದೇವರು ನಿಮ್ ಕೈಲಿ ಆರತಿ ಮಾಡಿಸ್ಕೊಳ್ದು ಕಾಯ್ಬೋದು, ಆದ್ರೆ ನೀವು ಬೇರೆಯವ್ರ ಕಾಯ್ದಿದ್ದಿಲ್ಲ. ಅವ್ನು ಯಾರೋ ಅಲ್ಲ, ನನ್ನ ಎರಡನೇ ಮಗ ಅಜಯ್. ಎಲ್ರಿಗೂ ಸಾರಿ, ಸಾರಿ ಲೇಟ್ ಆಗಿದ್ಕೆ, ಸಾರಿ ಮಮ್ಮಿ ಲೇಟ್ ಆಗ. ನಾನು ನನ್ನ ಮಕ್ಕಳು ಬಳಕಬೇಕಾದ ಆರತಿ ಇದು. ವಿಜಯ್ಗಂತೂ ಬರಕ್ಕಾಗಲ್ಲ, ಹಂಗಿರ್ಬೇಕಾದ್ರೆ ನೀನಾದ್ರೂ ಸರಿಯಾದ ಟೈಮ್ ಬರೋದಲ್ವಾ? ಹೌದಮ್ಮ, ಇರ್ಬೇಕಿತ್ತು. ಆದ್ರೆ ಒಂದ್ ವಿಷಯ ನಿನ್ನ ಹತ್ರ ಹೇಳ್ಬೇಕೋ ಬೇಡವೋ ಅನ್ನೋ ಗೊಂದಲ ಇತ್ತು. ಆ ಗೊಂದಲ ಕ್ಲಿಯರ್ ಮಾಡ್ಕೊಂಡ್ಬಂದು ನಿನ್ ಮುಂದೆ ನಿಂತಿದ್ದೀನಿ. ವಿಷಯ ಯಾವುದೇ ಇರಲಿ, ಮೊದಲು ಆರತಿ ಬೆಳಗ್ಬೇಕು, ಪಲ್ಲಕ್ಕಿ ಹೊರಡ್ಬೇಕು, ಇದು ದೇವ್ರ ಸಮಯ. ಅದಕ್ಕೆ ಈ ಸಮಯ ಆರಿಸ್ಕೊಂಡಿದ್ದೀನಮ್ಮ. ಈ ಟೈಮಲ್ಲಿ ಯಾರು ಏನೇ ಕೇಳಿದ್ರು ನಿನ್ ಬಾಯಲ್ಲಿ ಇಲ್ಲ ಆಗೋಲ್ಲ ಅನ್ನೋ ಉತ್ತರನೇ ಬರಲ್ಲ. ನನ್ಗೆ ಈ ವಿಷಯದಲ್ಲಿ ಇಲ್ಲ ಆಗೋಲ್ಲ ಅನ್ನೋ ಉತ್ತರ ನಿನ್ ಬಾಯಿಂದ ಬರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲೇ ಈಗಲೇ ಕೇಳಬೇಕು ಅನ್ಕೊಂಡಿದ್ದೀನಿ. ಏನದ್ ವಿಷಯ? ನೀನು ಊರ್ ಜನರ ಮುಂದೆ ನಿನ್ ಮೊದಲನೇ ಮಗನ ಮದುವೆ ವಿಷಯ ಹೇಳ್ದೆ, ಇದು ನಿನ್ ಎರಡನೇ ಮಗನ ಮದುವೆ ವಿಷಯ. ಒಂದು ನೀನ್ ನೋಡ್ ಮಾಡ್ತಿರೋ ಮದ್ವೆ, ನಂದು ನಾನ್ ನೋಡ್ಕೊಂಡು ಆಗ್ಬೇಕು ಅಂತಿರೋ ಮದ್ವೆ. ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಮ್ಮ. ಸರಿ, ಆ ಹುಡುಗಿ ಯಾರು? ಆಚೆ ಕಡೆ ಇದ್ದ. ಆಯ್ತು, ಪೂಜೆ ಆದ್ಮೇಲೆ ಅದನ್ನೆಲ್ಲ ನೋಡೋಣ. ರೋಹಿತ್ರೆ, ಮಂತ್ರ ಶುರು ಮಾಡಿ. ಓಂ
ಕುಂಡದಲ್ಲಿ ಅರ್ಕೆ ಮಾಡಿಕೊಂಡಿರೋರು ಇಳಿಬಹುದು. ದೇವ್ರೆ, ಇದು ನನ್ನ ಹರಕೆ, ಇದನ್ನ ತೀರಿಸ್ಲೇಬೇಕಾದ್ದು ನಿನ್ನ ಕರ್ತವ್ಯ. ಬೆಂಕಿಗೂ ನನಗೂ ತುಂಬ ಹತ್ರದ ಸಂಬಂಧ. ನಮ್ಮ ಇಡೀ ಕುಟುಂಬ ಸುಟ್ಟು ಬೂದಿ ಆಗಿದ್ದು ಬೆಂಕಿಯಿಂದ. ಅದೇ ಬೆಂಕಿ ನಾಗೇಶ್ವರಿ ದೇವಿ ಮನೆ ಸುಡಬೇಕು. ಸುಡೋಳು ನಾನಾಗಬೇಕು. ಅದಕ್ಕೆ ನಾನು ಆ ಮನೆ ಸೊಸೆ ಆಗಬೇಕು. ದೇವ್ರೆ, ಇದು ನನ್ನ ಹರಕೆ, ಇದನ್ನು ತೀರಿಸ್ಲೇಬೇಕಾದ್ದು ನಿನ್ನ ಕರ್ತವ್ಯ. ದಯವಿಟ್ಟು ನನ್ನೊಳಗಡೆ ಇದ್ದ ಕನಸನ್ನ ಬೆಂಕಿ ಹಾಕಿ ಸುಟ್ಬಿಡು. ಕುಟುಂಬನೇ ಇಲ್ಲದ ನನಗೆ ಕುಟುಂಬ ಅಂತ ಕೊಟ್ಟಿದ್ದು ನಾಗೇಶ್ವರಿ ದೇವಿ ಅತ್ತೆ. ಈಗ ಅವರು ನನ್ನನ್ನು ಅವ್ರ ಮನೆ ದೊಡ್ಡ ಸೊಸೆಯಾಗಿ ಮಾಡ್ಕೋತಿದ್ದಾರೆ. ಅತ್ತೆಗೆ ಯಾವ ಕಷ್ಟವೂ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಶಕ್ತಿ ನನಗೆ ಕೊಡು. ಯಾವುದೇ ಕಾರಣಕ್ಕೂ ನಾಗೇಶ್ವರಿ ದೇವಿ ಮನೆ ಸಂತೋಷನ ಕಾಣಬಾರ್ದು. ಯಾವುದೇ ಕಾರಣಕ್ಕೂ ಅತ್ತೆ ಮನೆನ ಸಂಕಷ್ಟಗಳು ಕಾಡಬಾರ್ದು. ಆ ಮನೆಗೆ ತಟ್ಟಬೇಕಾಗಿರೋದು ತಾಪ, ಆ ಮನೆಗೆ ನಾನಾಗಬೇಕಾಗಿರೋದು ದೀಪ. ಹಾವಿಗೆ ನಾನು ಹಾವಾಗಬೇಕು, ಅಲ್ಲಿಗೆ ನಾನು ಹೂ ಆಗಬೇಕು. ಇನ್ನು ಶುರು ಬೇಯೋ ಬೇಸಿಗೆ, ನೆರಳಾದ ಮನೆಗೆ ನನ್ನ ನೆರಳಾಗಿಸು.